ನಮಸ್ಕಾರ, ಆರ್ ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಕೆಸೆಟ್ ಇಂಗ್ಲೀಷ್ ಮತ್ತು ಎಕನಾಮಿಕ್ಸ್ ಕಟ್ ಆಫ್ ಸಂಭವನೀಯ ಎಷ್ಟು ನಿಲ್ಲಬಹುದು, ಒಂದು ಗೂಗಲಲ್ಲಿ ಹಾಕಿದಂಥ ರಿಸ್ಪಾನ್ಸ್ ಮೇಲೆ ಹೇಳ್ತಾ ಬರ್ತೀನಿ ಅಂತ. ಇಲ್ಲಿ ಆಲ್ಮೋಸ್ಟ್ ಅಲ್ಲಾಗಿ ಭಾಳಷ್ಟು ಜನರು ಯಾರೂ ಇಂಗ್ಲೀಷ್ನವರು ಹಾಕಿಲ್ಲ, ಬರೀ ಜಸ್ಟ್ ಒಂದು 80 ಜನ ಮಾತ್ರ ರಿಸ್ಪಾನ್ಸ್ ಮಾಡಿದ್ದಾರೆ. ಎಕನಾಮಿಕ್ಸ್ದವರು 150 ಜನರು ರಿಸ್ಪಾನ್ಸ್ ಮಾಡಿದ್ದಾರೆ. ಹೀಗಾಗಿ ಹಿಂದಿನ ಕಟ್ ಆಫನ್ನು ಸೇರಿಸ್ಕೊಂಡು ನಾನು ಇಲ್ಲಿ ಒಂದು ಊಹೆ ಮೂಲಕ ತಮಗೆ ತಿಳಿಸ್ತಾ ಬರ್ತೀನಿ. ನೋಡ್ಬೋದಿಲ್ಲಿ ಇಂಗ್ಲೀಷು ಅಂದಾಜಾಗಿ ಇಂಗ್ಲೀಷ್ ಈ ವರ್ಷ ಜನರಲ್ ಮೆರಿಟ್ 154ರಿಂದ 158, SC 136ರಿಂದ 140, ST 134ರಿಂದ 138, ಕೆಟಗಿರಿ 140ರಿಂದ 142, 2A 138ರಿಂದ 140, 2B ಏನಿದೆಯಲ್ಲ 134ರಿಂದ 138, ಅದೇ ರೀತಿಯಾಗಿ 3A 144ರಿಂದ 148, 3B 148ರಿಂದ 150, ಇಷ್ಟು ನಿಲ್ಲುವಂಥ ಚಾನ್ಸಸ್ ಇದೆ. ಓಕೆ, ರಿಸ್ಪಾನ್ಸನ್ನು ನೋಡಿದ ತಕ್ಷಣ ನೆಕ್ಸ್ಟ್ ಮತ್ತೆ ನೋಡ್ತಾ ಎಕನಾಮಿಕ್ಸನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ತಾವು ನೋಡ್ಬೋದಿಲ್ಲಿ ಜನರಲ್ ಮೆರಿಟ್ 148ರಿಂದ 154ರ ಮಧ್ಯದಲ್ಲಿ ನಿಲ್ಬೋದು, SC 130ರಿಂದ 140, ST 134ರಿಂದ 138, ಕೆಟಗಿರಿ 136ರಿಂದ 140, 2A 134ರಿಂದ 138, 2B 132ರಿಂದ 136, 3A 142ರಿಂದ 148, ಇದು 146ರಿಂದ 150. ಈ ಎಲ್ಲ ಕಟ್ ಆಫ್ ಏನಿದೆಯಲ್ಲ, ಇದು ಗೂಗಲ್ನ ರಿಸ್ಪಾನ್ಸ್ನ ಬೇಸಾಗಿ ಇಟ್ಕೊಂಡು ಈ ಸರಿ ಪ್ರಶ್ನೆ ಪತ್ರಿಕೆ ಆಗಿದೆ. ಯಾಕಂತಂದರೆ ಭಾಳಷ್ಟು ಎಷ್ಟು ಜನ ಕೂತಿದ್ದಾರೋ ಇದಕ್ಕಿಂತ ಹೆಚ್ಚಿಗೆ ಪಡೆದಂಥ ಅಭ್ಯರ್ಥಿಗಳು ಸಹಿತ ಇರಬಹುದು. ಹೀಗಾಗಿ ಇದು ಒಂದು ಸಂಭವನೀಯ ಕಟ್ ಆಫ್ ಆಗಿದೆ, ಇದು ಇದೇ ಫೈನಲ್ ಅಂತಲ್ಲ. ಓಕೆ, ಒಂದು ರೇಂಜಲ್ಲಿ ಬರಬಹುದೇನೋ ಅಂತ ನನ್ನ ಒಂದು ಊಹೆ. ಓಕೆ, ಥ್ಯಾಂಕ್ ಯು.